Hello everyone, welcome back to Manassu, Kannada Vlogs. ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚುವುದರಿಂದ ನಮಗೆ ಸಾಕಷ್ಟು ಲಾಭಗಳಿವೆ. ಈ ಅಖಂಡ ದೀಪವನ್ನು ನವರಾತ್ರಿಯಲ್ಲಿ ಯಾವ ರೀತಿ ಹಚ್ಚಬೇಕು, ಹಾಗೆಯೇ ಅಖಂಡ ದೀಪದ ಬಗ್ಗೆ ಸುಮಾರಷ್ಟು ಮಾಹಿತಿಯನ್ನು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಅಖಂಡ ದೀಪದ ಬೆಳಕಿನಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ಮತ್ತು ಈ ಅಖಂಡ ದೀಪವು ಒಂಬತ್ತು ದಿನಗಳ ಕಾಲ ಆರದೆ ಉರಿಯುತ್ತಲೇ ಇರಬೇಕು. ಹತ್ತನೇ ದಿವಸ ಅದು ಆರಿ ಹೋದಾಗ ಅಖಂಡ ದೀಪದಲ್ಲಿ ಉಳಿದಿರುವ ಎಣ್ಣೆ ಅಥವಾ ತುಪ್ಪ, ನೀವೇನನ್ನು ಹಾಕಿರ್ತೀರೋ, ಎಣ್ಣೆ ಹಾಕಿ ದೀಪವನ್ನು ಹಚ್ಚಿರ್ತೀರೋ ಇಲ್ಲ ತುಪ್ಪ ಹಾಕಿ ದೀಪವನ್ನು ಹಚ್ಚಿರ್ತೀರೋ, ಏನು ಉಳಿದಿರುತ್ತೋ ಅದನ್ನು ತೆಗೆದು ದೇಹಕ್ಕೆ ಹಚ್ಚಿಕೊಳ್ಳೋದ್ರಿಂದ ಕಾಯಿಲೆಗಳು ಇದ್ದರೆ ಗುಣವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಅಷ್ಟೊಂದು ಮಹತ್ವವಿದೆ ನವರಾತ್ರಿಯಲ್ಲಿ ಹಚ್ಚುವ ಅಖಂಡ ದೀಪಕ್ಕೆ. ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚಿದರೆ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮನೆಯ ಬಾಗಿಲನ್ನು ಹಾಕಬಾರ್ದು. ಈಗ ಹಾಗೆಯೇ ನಾನ್ ವೆಜ್ಜನ್ನು ಕೂಡ ತಿನ್ನಬಾರ್ದು. ತುಂಬಾ ಕಟ್ಟುನಿಟ್ಟಾಗಿ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚಬೇಕು. ಹೀಗೆ ಅನೇಕ ನಿಯಮಗಳನ್ನು ಪಾಲಿಸಿ ನಾವು ಮನೆಯಲ್ಲಿ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚಬೇಕು. ಹಾಗೆ ತುಂಬ ಮಡಿಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಹಚ್ಚಿದ ಅಖಂಡ ದೀಪ ಹಾರೋಗಬಾರ್ದು. ರಾತ್ರಿ ನೀವು ಮಲಗಬೇಕಾದ್ರೆ ದೀಪಕ್ಕೆ ಎಣ್ಣೆಯನ್ನು ಜಾಸ್ತಿ ಹಾಕಿಬಿಟ್ಟು ಮಲಗಿ, ಯಾಕೆಂದರೆ ಮಧ್ಯರಾತ್ರಿ ಯಾವಾಗಾದರೂ ದೀಪ ಆರೋಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನಿಮಗೆ ರಾತ್ರಿಯೆಲ್ಲ ಎಚ್ಚರ ಆದಾಗ ಎದ್ದು ದೀಪವನ್ನು ನೋಡಿ, ಅಂದರೆ ದೀಪ ಉರಿತಾ ಇದೆಯಾ, ಎಣ್ಣೆ ಖಾಲಿ ಆಗಿದೆಯಾ, ಇಲ್ಲ ಬತ್ತಿ ಮುಗಿಯುತ್ತಾ ಬಂದಿದೆಯಾ, ಈಗೆಲ್ಲವನ್ನು ನೋಡಿ ಚೆಕ್ ಮಾಡಿಕೊಂಡು ಅಖಂಡ ದೀಪವನ್ನು ಹಚ್ಚಬೇಕು. ಈ ನವರಾತ್ರಿಯಲ್ಲಿ ಸಾಕಷ್ಟು ಜನರು ಈ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚಿಡ್ತಾರೆ. ಯಾವುದೇ ತೊಂದರೆ ಇಲ್ಲದೆ ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರೋ ಕೆಲಸ ಆಗುತ್ತೆ, ಹಾಗೆಯೇ ಶೀಘ್ರ ಫಲ ಅನ್ನೋದು ದೊರೆಯುತ್ತೆ ಈ ದೀಪ ಹಚ್ಚೋದ್ರಿಂದ. ಆದರೆ ಕೆಲವರಿಗೆ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಆಗೋದಿಲ್ಲ, ಅಂದರೆ ಹಚ್ಚಬೇಕು ಅಂತ ಆಸೆ ಇದ್ದರೂ ಕೂಡ ಆಗ್ತಾ ಇರಲ್ಲ, ಅಂಥವರು ನವರಾತ್ರಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಿ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ, ಅದರಲ್ಲೂ ದುರ್ಗಾದೇವಿಯ ಒಂಬತ್ತು ಅವತಾರಗಳ ದೇವಿಯ ದೇವಸ್ಥಾನಗಳಲ್ಲಿ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಬೆಳಗ್ಗೆ ಮತ್ತು ಸಂಜೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಅಮ್ಮನವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡ್ತಾರೆ. ಆಯಾ ದಿನಕ್ಕೆ ಸಂಬಂಧಿಸಿದ ಬಣ್ಣದ ಸೀರೆಯನ್ನು ಅಮ್ಮನವರಿಗೆ ಉಡಿಸಿ, ದುರ್ಗಾದೇವಿಗೆ ಉಡಿಸಿ ಅಲಂಕಾರವನ್ನು ಮಾಡಿರ್ತಾರೆ. ಹಾಗೆಯೇ ದುರ್ಗಾದೇವಿ ದೇವಸ್ಥಾನಗಳಲ್ಲಿ ಅಖಂಡ ದೀಪವನ್ನು ಕೂಡ ಹಚ್ಚಿ ಇಟ್ಟಿರ್ತಾರೆ. ನೀವು ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚಲಿಲ್ಲ, ಹಚ್ಚೋದಕ್ಕೆ ಆಗಲಿಲ್ಲ ಅನ್ನುವವರು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಚ್ಚುವ ಅಖಂಡ ದೀಪಕ್ಕೆ ತುಪ್ಪವನ್ನು ಕೊಟ್ಟು ಬನ್ನಿ. ಒಂಬತ್ತು ದಿನಗಳಿಗೆ ಆಗುವಷ್ಟು ತುಪ್ಪವನ್ನು ಕೊಡಬೇಕು ಅಂತ ಇಲ್ಲ, ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನು ಕೊಡಿಸಿ. ಅಂದರೆ ಅರ್ಧ ಲೀಟ್ರ್ ತುಪ್ಪದ ಪ್ಯಾಕೆಟ್ ಇರ್ಬೋದು, ಇಲ್ಲಾಂದರೆ 1 ಲೀಟ್ರ್ ತುಪ್ಪ, ಈಗ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಅಖಂಡ ದೀಪಕ್ಕೆ ಅಂತಲೇ ತುಪ್ಪವನ್ನು ಕೊಡಿಸ್ಬನ್ನಿ. ದೀಪದ ಎಣ್ಣೆಯನ್ನು ಸಹ ಕೊಡಿಸ್ಬೋದು, ತುಪ್ಪ ಅಂತಲೇ ಅಲ್ಲ, ಆದರೆ ದೀಪದ ಎಣ್ಣೆಯ ಬದಲು ಹಸುವಿನ ತುಪ್ಪವನ್ನು ದೇವಸ್ಥಾನಕ್ಕೆ ಕೊಡಿ, ತುಂಬಾ ಒಳ್ಳೆಯದು. ಈ ಒಂದು ಕೆಲಸವನ್ನು ಯಾರೆಲ್ಲ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಆಗಿರಲ್ಲ ಅನ್ನುವವರು ಈ ಒಂದು ಕೆಲಸವನ್ನು ನವರಾತ್ರಿಯಲ್ಲಿ ದೇವಸ್ಥಾನದಲ್ಲಿ ಹೋಗಿ ಮಾಡಿಬನ್ನಿ. ನಿಮ್ಮ ಇಷ್ಟಾರ್ಥಗಳು ಏನಿದೆಯೋ ಎಲ್ಲವೂ ಕೂಡ ಬೇಗನೆ ಈಡೇರುತ್ತೆ. ಹಾಗೆಯೇ ನಿಮಗೆ ಏನು ಕೆಲಸ ಆಗಬೇಕಾಗಿದೆಯೋ, ನಿಮ್ಮ ಬಯಕೆಗಳನ್ನೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ದುರ್ಗಾದೇವಿಗೆ ಹೇಳಿಕೊಂಡು ನೀವು ತುಪ್ಪವನ್ನು ದೇವಸ್ಥಾನಕ್ಕೆ ಅಖಂಡ ದೀಪಕ್ಕೆ ಅಂತಲೇ ಕೊಡಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಮರೆಯದಲ್ಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ.